ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನಂಬಿಕೆಯು ನೀಡಿದ ಪ್ರತಿಫಲ ನಿನ್ನ ಮಗನು ಬದುಕುತ್ತಾನೆ ರೀಪ್ರಿನ್ ಪುಟ ಎರಡು ಸಾವಿರದ ನಾನ್ನೂರ ಇಪ್ಪತ್ತ ನಾಲ್ಕು ಪುಟದ ಸಂಖ್ಯೆ ನೂರ ಇಪ್ಪತ್ತೈದು ಆಗ ನಿನ್ನ ಮಗನು ಬದುಕುತ್ತಾನೆಂದು ಏಸು ತನಗೆ ಹೇಳಿದ ತಾಸಿನಲ್ಲಿಯೇ ಅದಾಯಿತೆಂದು ತಂದೆಯು ತಿಳಿದುಕೊಂಡಿದ್ದರಿಂದ ಅವನು ಅವನ ಮನೆಯವರೆಲ್ಲರೂ ಆತನನ್ನು ನಂಬಿದರು ಪ್ರಧಾನನ ಮಗನು ಸ್ವಸ್ ಮಗನನ್ನು ಸ್ವಸ್ಥ ಮಾಡುವುದಕ್ಕೆ ಮುನ್ನ ಸಮಾರ್ಯದ ಹೆಂಗಸಿಗೆ ಉಪದೇಶ ಮಾಡಿ ಗಲೀಲಾಯಕ್ಕೆ ಪ್ರಯಾಣ ಮಾಡಿ ಮುಗಿಸಲು ಇತ್ಯಾದಿ ಇತ್ಯಾದಿಗಳಿಗಾಗಿ ಎರಡು ದಿನಗಳು ಕಳೆದವು ಗಲಿಲ್ಲಾಯವು ಹಿಂದಿದ್ದ ಇಸ್ರೇಲರ ಹತ್ತು ಕುಲಗಳ ರಾಜ್ಯದ ಒಂದು ಭಾಗವಾಗಿದ್ದು ಸಮಾರ್ಯವೆಂದು ಕರೆಯಲ್ಪಡುವ ಪ್ರಾಂತ್ಯವು ಗಲಿಲಾಯ ಮತ್ತು ಯೋದಾಯಗಳ ಮಧ್ಯಭಾಗದಲ್ಲಿತ್ತು ನಮ್ಮ ಕರ್ತನು ನಾಡಿನ ಅತ್ತಿತ್ತ ಪ್ರಯಾಣ ಮಾಡುವಾಗ ಹನ್ನೆರಡು ಕುಲಗಳು ನೆಲೆಸಿದ್ದ ಪ್ರದೇಶದ ಹೊರಗೆ ಎಂದೂ ಹೋಗಲಿಲ್ಲವೆಂಬುವುದು ಗಮನಕ್ಕೆ ಬರುವ ಸಂಗತಿ ಎರಸ್ಲೇಮಿಗೆ ಬಹುದೂರವಿರದ ಯೋದಾಯದ ಬೆತ್ಲೆಹೇಮಿನಲ್ಲಿ ಏಸುವು ಹುಟ್ಟಿದ್ದು ಮತ್ತು ಆತನ ತಂದೆ ತಾಯಿಗಳು ಆತನ ಹುಟ್ಟಿದ ಕೆಲ ಸಮಯದ ನಂತರ ಬೆತ್ಲೆಹೇಮಿನಲ್ಲಿ ಮಕ್ಕಳ ಸಂಹಾರಕ್ಕೆ ಮೊದಲು ದೇವರ ಸೂಚನೆಯ ಮೇರೆಗೆ ಐಗುಪ್ತಕ್ಕೆ ಹೊರಟು ಹೋದದ್ದು ಇಲ್ಲಿ ನೆನಪ ನೆನಪಾಗುವುದು ಮತ್ತು ಐಗುಪ್ತದಿಂದ ಹಿಂತಿರುಗಿ ಬರುವಾಗ ಬೆತ್ಲೆಹೇಮಿಗೆ ಪುನಃ ಹೋಗುವುದರ ಬದಲು ಅವರು ಗಲಿಲಾಯದ ನಜರೇತಿನಲ್ಲಿ ನೆಲೆಯಾದರು ಇದು ನಜರಾಯನೆಂಬ ಹೆಸರು ಆತನಿಗೆ ಬರುವುದು ಮತ್ತು ಹೀಗೆ ಕರ್ತನಿಗೆ ಅಸಹಜ ಸಹಜವಾದ ಅಪ್ರಿಯ ಹೆಸರು ಬರುವಂತಾಗಿ ಇದು ಆತನ ಅದ್ಭುತವಾದ ವ್ಯಕ್ತಿತ್ವ ಹಾಗೂ ಹಿಂದೆಂದೂ ಮತ್ತು ಮುಂದೆಯೂ ಇರದ ಮನುಷ್ಯರ ಎಂದು ಮಾತಾಡದ ರೀತಿಯಲ್ಲಿ ಆತನ ಬಾಯಿಯಿಂದ ಹೊರಡುತ್ತಿದ್ದ ಇಂಪಾದ ಮಾತುಗಳು ಇಂಥವುಗಳ ಪ್ರಭಾವವನ್ನು ತಗ್ಗಿಸುವಂತಾಗಿತ್ತು ಇದರ ಉದ್ದೇಶ ಕೇವಲ ನಿಜವಾದ ಇಸ್ರೇಲರು ಮಾತ್ರ ಆ ಮಾತನ್ನು ಅದರ ನಿಜಾರ್ಥದಲ್ಲಿ ಕೇಳಿ ಸ್ವಸ್ಥತೆಯನ್ನು ಹೊಂದಿ ಕೃಪಾ ಸಂಬಂಧವಾದ ಹೊಸ ಒಡಂಬಡಿಕೆಯ ಅಡಿಯಲ್ಲಿ ದೇವರ ಮಕ್ಕಳಾಗಿ ಅಂಗೀಕರಿಸಲ್ಪಡುವುದಾಗಿತ್ತು ನಮ್ಮ ಕರ್ತನ ಶಿಷ್ಯರು ಗಲೀಲಾಯದವರು ಎಂದು ಆತನೇ ಗಲೀಲಾಯದವನು ಎಂದು ಪರಿಚಿತರಾಗಿದ್ದರೆಂಬುದು ನೆನಪಿಗೆ ಬರುತ್ತದೆ ಒಬ್ಬ ಪ್ರವಾದಿಗೆ ಸ್ವದೇಶದಲ್ಲಿ ಮರ್ಯಾದೆ ಇಲ್ಲ ಎಂಬ ಗಾದೆ ಮಾತಿನ ಸತ್ಯಾಂಶವನ್ನು ಅರಿತವನಾಗಿದ್ದ ನಮ್ಮ ಕರ್ತನು ತನ್ನ ಸೇವೆಯನ್ನು ಗಲಿಲಾಯದಲ್ಲಿ ಪ್ರಾರಂಭಿಸಲಿಲ್ಲ ಆದರೆ ಅದನ್ನು ಪ್ರಾರಂಭಿಸಿದ್ದು ಯೋದಾಯದಲ್ಲಿ ತಾನು ಮಾಡಿದ ಮೊದಲನೆಯ ಅದ್ಭುತ ಕಾರ್ಯದ ನಂತರ ಆತನು ತನ್ನ ಶಿಷ್ಯರೊಡನೆ ಯುದಾಯಕ್ಕೆ ಹೋದನು ಮತ್ತು ಪಸ್ಕ ಹಬ್ಬದ ಸಮಯದಲ್ಲಿ ಅಲ್ಲಿದ್ದು ಹಲವು ಗಮನಾರ್ಹವಾದ ಅದ್ಭುತ ಕಾರ್ಯಗಳನ್ನು ಮಾಡಿದನು ಈ ಕಾರಣದಿಂದ ಆತನ ಕೀರ್ತಿಯು ದೂರದವರೆಗೂ ಹಬ್ಬಿ ಯುದಾಯದ ಪರ್ಯಂತರ ಮಾತ್ರವಲ್ಲದೆ ತನ್ನ ಸ್ವದೇಶವಾದ ಗಲೀಲಾಯದವರೆಗೂ ತಲುಪಿತು ಭಕ್ತರಾದ ಯಹೂದ್ಯರು ದೊಡ್ಡ ಸಂಖ್ಯೆಯಲ್ಲಿ ಪಸ್ಕ ಹಬ್ಬಕ್ಕಾಗಿ ಪ್ರತಿ ವರ್ಷವೂ ಎರಸ್ಲೇಮಿಗೆ ಹೋಗುವುದು ವಾಡಿಕೆಯಾಗಿತ್ತು ಮತ್ತು ಗಲೀಲಾಯದಿಂದ ಬಂದಿದ್ದವರು ಹಿಂದಿರುಗುವಾಗ ತಮ್ಮ ನಾಡಿನವನು ಮಾಡಿದ ಕಾರ್ಯಗಳ ಮತ್ತು ಆತನ ಕೀರ್ತಿಯ ವಿಷಯವಾದ ಸಂಗತಿಗಳನ್ನು ತಮ್ಮೊಡನೆ ಕೊಂಡು ತಂದಿದ್ದರು ಹೀಗಾಗಿ ನಮ್ಮ ಕರ್ತನು ತನ್ನ ಸ್ವದೇಶಕ್ಕೆ ಹಿಂತಿರುಗಿದಾಗ ಇತರೆಡೆ ಗಳಿಸಿದ ಕೀರ್ತಿ ಯಶಸ್ಸಿನ ಕಾರಣದಿಂದಾಗಿ ಒಬ್ಬ ಮಹಾಪ್ರವಾದಿಯಾಗಿದ್ದನು ನಮ್ಮ ಕರ್ತನ ಅನುಭವವು ಸಾಮಾನ್ಯ ನಿಯಮಗಳಿಗೆ ಹೊರತಾಗಿರಲಿಲ್ಲ ಮಾನವ ಸ್ವಭಾವದಲ್ಲಿರುವ ವಿಶೇಷ ಲಕ್ಷಣವೆಂದರೆ ನಾವು ಯಾವ ಸಂಗತಿಗಳನ್ನು ನಿಕಟವಾಗಿ ತಿಳಿದಿರುತ್ತೇವೋ ಆ ಸಂಗತಿಗಳನ್ನು ಹಗುರವಾಗಿ ತೆಗೆದುಕೊಳ್ಳುವುದು ಅನಂತರವೂ ದೃಷ್ಟಿ ಸಾಮರ್ಥ್ಯವನ್ನು ಅಧಿಕಗೊಳಿಸುವುದು ಒಬ್ಬನು ಪರ್ವತವನ್ನು ದೂರದಿಂದ ನೋಡಿದಾಗ ಅದರ ರೂಪ ರೇಖೆಗಳು ಮತ್ತು ಸಮತೋಲನದ ಭವ್ಯತೆಗಳು ಎದ್ದು ಕಾಣುತ್ತವೆ ಆದರೆ ಅವನು ಅದರ ಹತ್ತಿರ ಹೋಗುವಾಗ ಅದರ ಅಂದ ಚಂದಗಳು ಮತ್ತು ಗಾಂಭೀರ್ಯಗಳು ಆತನ ಎಣಿಕೆಯಲ್ಲಿ ಕ್ಷೀಣಿಸತೊಡಗುವ ಸ್ವಭಾವಕ್ಕೆ ಬರುವುದು ಯಾಕೆಂದರೆ ಆತನ ದೃಷ್ಟಿಯು ಸಣ್ಣ ಸಣ್ಣ ತುಂಡು ತುಣುಕುಗಳ ಕೆಸರು ಮಣ್ಣುಗಳ ಮತ್ತು ಚೆಲ್ಲಾಪಿಲ್ಲಿಯಾಗಿ ಬೆಳೆದಿರುವ ಕುರುಚಲು ಗಿಡಗಳ ಮೇಲೆ ಬೀಳುತ್ತದೆ ಹೀಗಿದ್ದರೂ ಬಹುದೂರದಿಂದ ಕಂಡುಬಂದ ಅದರ ದೃಶ್ಯ ಅಲ್ಲಿ ಉಂಟಾದ ಆಲೋಚನೆಗಳು ನಿಜವಾದವುಗಳು ಹಾಗೂ ಸರಿಯಾದವುಗಳು ಹೀಗೆಯೇ ಲೋಕದಲ್ಲಿ ಕೆಲವು ಒಳ್ಳೆಯ ವ್ಯಕ್ತಿತ್ವಗಳನ್ನು ಪಡೆದು ಶ್ರೇಷ್ಠರೆಂದು ಈಗ ಎಣಿಸಲಾಗಿದ್ದವರ ವಿಷಯವಾಗಿಯೂ ಸಹ ತಮ್ಮ ಕಾಲದಲ್ಲಿ ಅವರು ತಮ್ಮೊಡನೆ ಬಹು ನಿಕಟವಾದ ಸಂಪರ್ಕ ಹೊಂದಿದ್ದರ ಹೊಂದಿದ್ದವರಿಂದ ಲಘುವಾಗಿ ಎಣಿಸಲ್ಪಟ್ಟವರಾಗಿದ್ದರು ಅವರ ವಿಷಯವಾದ ಈಗಿನ ಅಭಿಪ್ರಾಯಗಳು ತಪ್ಪಾದುವುಗಳೆಂದಲ್ಲ ಆದರೆ ಅವರೊಡನೆ ಬಹು ನಿಕಟವಾಗಿದ್ದವರು ಅವರ ದಿನನಿತ್ಯದ ಸಾಮಾನ್ಯವಾದ ನಡಾವಳಿಯಲ್ಲಿ ಅವರಿಂದ ತೊಂದರೆಗೊಳಗಾದವರು ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಕಾರಣದಿಂದ ಲೋಕದ ಗಣ್ಯ ವ್ಯಕ್ತಿಗಳ ಮನೆಯಲ್ಲಿ ಅವರ ಕುಟುಂಬದೊಡನೆ ಸಂಪರ್ಕವಿದ್ದವರ ವಿಷಯದಲ್ಲಿ ಅನೇಕ ವೇಳೆ ಇದು ಸತ್ಯ ದೂರದಿಂದ ಮಾತ್ರ ನಿಜವಾಗಿಯೂ ಕಾಣಲಾಗುವ ವಿಶಾಲ ಮನೋಭಾವ ಗುಣಲಕ್ಷಣಗಳನ್ನು ನೋಡುವುದನ್ನು ಬಿಟ್ಟು ಜೀವಿತದ ಸಣ್ಣ ಸಣ್ಣ ಸಂಗತಿಗಳನ್ನು ನೋಡಿ ಅವುಗಳ ಮೂಲಕವಾಗಿ ಗುಣಗಳನ್ನು ಅಳೆಯಲಾಗುವುದು ದುಷ್ಟಾಂತವಾಗಿ ಹೇಳುವುದಾದರೆ ರೋಮ್ ಚಕ್ರವರ್ತಿಯಾದ ಜೂಲಿಯಸ್ ಸೀಸರ್ ಲೋಕದವರೆಲ್ಲರಿಂದ ಮಹಾಪುರುಷನೆಂದು ಅಂಗೀಕರಿಸಲ್ಪಟ್ಟಿರುವರು ಆದರೆ ಒಮ್ಮೆ ನೀರಿನಲ್ಲಿ ಮುಳುಗುತ್ತಿದ್ದಾಗ ಆತನ ಜೀವವನ್ನು ರಕ್ಷಿಸಿದ್ದು ಆತನ ಅಸ್ವಸ್ಥತೆಯಲ್ಲಿ ಆತನೊಡನಿದ್ದ ಆತನ ಸ್ನೇಹಕನೂ ನಿಕಟವಾದ ಸ್ನೇಹಿತನೂ ಆದ ಕ್ಯಾಸಿಯಸ್ ಎಂಬಾತನು ಆಗ ಮತ್ತು ಇತರ ಸನ್ನಿವೇಶಗಳಲ್ಲಿ ಆತನಲ್ಲಿದ್ದ ಬಲಹೀನತೆಗಳನ್ನು ನೋಡಿ ಬೇರೆ ಸಂದರ್ಭಗಳಲ್ಲಿ ಆತನು ತೋರಿದ ಮನೋವಿಶಾಲತೆಗಳು ಗುಣಶ್ರೇಷ್ಠತೆಗಳನ್ನು ಬಿಟ್ಟು ಆತನನ್ನು ಲಘುವಾಗಿ ಎಣಿಸಿದ್ದನು ಉದಾಹರಣೆಗೆ ಸೀಸರನು ಅಸ್ವಸ್ಥನಾಗಿದ್ದಾಗ ರೋಗಿಯಾದ ಒಬ್ಬ ಚಿಕ್ಕ ಹುಡುಗಿಯಂತೆ ಟೈಟಾನಿಯಸ್ಸನೇ ನನಗೆ ಕುಡಿಯಲು ಏನಾದರೂ ಕೊಡು ಎಂದು ಕೂಗಿಕೊಂಡಿದ್ದನ್ನು ಅವನ ಗಮನಕ್ಕೆ ತಂದಿರುವನು ಸೀಜರ್ನೊಡನಿದ್ದ ಬಹು ನಿಕಟವಾದ ಸಂಬಂಧವು ಆತನಿಂದ ದೂರವಿದ್ದು ಕಡಿಮೆ ಸಂಬಂಧವಿದ್ದ ಇತರರು ಸೀಜರ್ನಲ್ಲಿ ಕಂಡ ಶ್ರೇಷ್ಠತೆಗಳನ್ನು ಕಾಣಲು ಈತನಿಗೆ ಅಡ್ಡಿಯಾದವು ಆ ಕ್ಷಣದಲ್ಲಿ ಕಂಡದ್ದನ್ನು ಅವನು ಹೀಗೆ ಹೇಳಿದ್ದಾನೆ ಇದು ನನಗೆ ವಿಸ್ಮಯವಾಗುವುದು ಇಂಥ ದುರ್ಬಲವಾದ ಮನಸ್ಥಿತಿಯವನು ಹೇಗೆ ಲೋಕ ಸಾಮ್ರಾಜ್ಯದ ವೈಭವಗಳನ್ನು ಆರಂಭ ಮಾಡಿ ಮತ್ತು ತಾನೊಬ್ಬನೇ ಆ ವಿಜಯದ ಗರಿಯನ್ನು ಹಿಡಿದಿದ್ದನೆಂಬುವುದು ಯೇಸುವಿನ ವಿಷಯವಾಗಿಯೂ ಹೀಗೆಯೇ ಆತನ ಅಣ್ಣ ತಮ್ಮಂದಿರು ಸಹ ಆತನನ್ನು ನಂಬದೇ ಇದ್ದರು ಹಿಂದಿನ ಕಾಲದಲ್ಲಿ ಈ ಶಬ್ದಾರ್ಥವು ರಕ್ತ ಸಂಬಂಧಿಗಳನ್ನು ಒಡಹುಟ್ಟಿದವರ ಸಹಿತವಾಗಿ ದಾಯಾದಿಗಳನ್ನು ಒಳಗೊಂಡಿರುತ್ತಿತ್ತು ಆತನ ತಾಯಿಯಾದ ಮರಿಯಳನ್ನು ಅವರು ತಿಳಿದಿದ್ದರು ಆತನ ಅಣ್ಣ ತಮ್ಮಂದಿರನ್ನು ಅವರು ತಿಳಿದಿದ್ದರು ಅವರು ಮರಿಯಳ ಗಂಡನಾದ ಯೋಸೆಫನನ್ನು ತಿಳಿದಿದ್ದರು ಏಸುವು ಯೋಸೆಫನ ಮಗನಲ್ಲವೆಂಬುವುದು ಆದರೆ ಯೋಸೆಫನು ಮರಿಯಳನ್ನು ತನ್ನ ಹೆಂಡತಿಯಾಗಿ ತೆಗೆದುಕೊಳ್ಳುವ ಮೊದಲೇ ಆಕೆಯು ಗರ್ಭವತಿಯಾಗಿದ್ದಾಳೆಂಬುವುದು ಅವರಿಗೆ ಸ್ಪಷ್ಟವಾಗಿ ತಿಳಿದಿತ್ತು ಯಾಕೆಂದರೆ ಇದು ಅವರು ಆತನೊಡನೆ ವಾಗ್ವಾದ ಮಾಡುವಾಗ ನಾವು ಆಧಾರಕ್ಕೆ ಹುಟ್ಟಿದವರಲ್ಲ ಎಂದು ಹೇಳಿ ಆತನನ್ನು ಯಾಳಿಸುವುದರ ಸ್ಪಷ್ಟ ಉದ್ದೇಶವಾಗಿತ್ತೆಂಬುವುದು ಆತನು ಯವನಸ್ಥನಾಗಿರುವಾಗ ಆತನನ್ನು ತಿಳಿದಿದ್ದರು ಆತನು ಬಡಗಿಯಾಗಿ ಅವರ ಮಧ್ಯದಲ್ಲಿ ವರ್ಷಗಟ್ಟಲೆ ಕೆಲಸ ಮಾಡಿ ಮಾಡಿದ್ದಿರುವ ಸಂಭವವಿತ್ತು ಅಂತಹ ಸ್ವಂತ ಊರಾದ ನಜರೇತ್ ಪಟ್ಟಣವು ತನ್ನ ಸಂಪತ್ತಿಗಾಗಲಿ ಅಥವಾ ಕಲಿಯುವಿಕೆಗಾಗಲಿ ಹೆಸರಾದಂಥದ್ದಾಗಿರಲಿಲ್ಲ ಎಂಬುವುದು ಅವರಿಗೆ ತಿಳಿದಿತ್ತು ಅದರ ನಿವಾಸಿಗಳು ಯಹುದ್ಯಾಕಾಶದಲ್ಲಿ ಶೋಭಿಸಿದವರಲ್ಲ ಆತನನ್ನು ಚೆನ್ನಾಗಿ ಅರಿತಿರುವ ಇವರಿಗೆ ಮೋಶೆಯು ಮತ್ತು ಪ್ರವಾದಿಗಳು ಬರೆದು ತಿಳಿಸಿದ ಆ ಶ್ರೇಷ್ಠ ಪುರುಷನಿಗೆ ಈತನು ಸರಿ ಬೀಳುವನೆಂಬುವುದನ್ನು ಗ್ರಹಿಸಲು ಅವರಿಗೆ ಕಷ್ಟವಾಗಿತ್ತು